ಜಾಲಪ್ಪನವರ ಆಶಯಗಳಿಗೆ ದ್ರೋಹ ನಡೆಯುತ್ತಿದೆ. ಜೆಎಚ್ ನಾಗರಾಜು ಎಂಬುವರ ಕುಟುಂಬದ ಪಾಲಾಗಬಾರದು. ಇದು ನಮ್ಮ ತಂದೆ ನಮಗೆ ಬಿಟ್ಟು ಹೋದಂತಹ ಜವಾಬ್ದಾರಿ. ಅದನ್ನು ನಿಭಾಯಿಸಲು ನಾವು ಸಿದ್ಧ. ಅದನ್ನು ಬಿಟ್ಟು ಜೆಎಚ್ ನಾಗರಾಜ್ ಅಂತಹ ಮೋಸಗಾರನಿಗೆ ಜಾಲಪ್ಪ ಕಟ್ಟಿರುವಂತಹ ಸಂಸ್ಥೆಯ ಅಧ್ಯಕ್ಷ ಗಿರಿಯನ್ನು ಬಿಡಲಾರೆವು ಎಂದು ಜಾಲಪ್ಪನವರ ಮಗ ನರಸಿಂಹಸ್ವಾಮಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಕಾಲೇಜ್ ಮಾಡತಕ್ಕಂತ ಪುಣ್ಯಾತ್ಮ ಸನ್ಮಾನ್ಯ ಜಾಲಪ್ಪ ಏನು ಈ ಕಾಲೇಜ್ಗೆ ಚೇರ್ಮನ್ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ತುಂಬಾ ತುಂಬಿಕೊಂಡಿತ್ತು. ತಿರಸ್ಕಾರ ಮಾಡಿದ್ರು ಅವ್ರು, ನಾನು ತುಂಬಾ ನೆಗ್ಲೆಕ್ಟ್ ಮಾಡಿದ್ರು, ತುಂಬಾ ನೋಡ್ತಿದ್ದಾರೆ. ನಾನೇ ಇದ್ದಿದ್ದು ಹತ್ತಿರದಲ್ಲಿ ಎಲ್ಲೋ ಮನೆಯಲ್ಲಿ ಇದ್ದಂತ ವ್ಯಕ್ತಿನ ಜಾಲತ್ತಂತ ಮಾಡಿದ್ದಾರೆ. ಕಟ್ಟಿದ ಈ ಟ್ರಸ್ಟ್ ಸಾರ್ವಜನಿಕ ಆರೋಗ್ಯ ರಕ್ಷಣೆ ಉದ್ದೇಶಕ್ಕಾಗಿ ಮತ್ತು ಅನೇಕ ಯುವಕ ಯುವತಿಯರಿಗೆ ತರಬೇತಿ ನೀಡಲು. ಆದರೆ ಅವರ ಆಶಯಗಳಿಗೆ ಡೋಂಕು ಬೀಳುವ ಹಾಗೆ ನಡೆದುಕೊಳ್ಳುವ ಈಗಿನ ಅಧ್ಯಕ್ಷಗಿರಿಯಲ್ಲಿರುವ ನಾಗರಾಜ್ ಅವರು ಮಾಡುತ್ತಿದ್ದಾರೆ. ನಾವು ಜಾಲಪ್ಪನವರ ಮಕ್ಕಳು, ನಮಗೂ ಈ ಟ್ರಸ್ಟ್ ಅಥವಾ ಆಸ್ಪತ್ರೆಯ ಮೇಲೆ ಹಕ್ಕಿದೆ. ಇದೊಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ, ನಮಗೂ ಪಾಲಿದೆ. ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಎಂಬ ಕಾರಣಕ್ಕೆ ಈ ಮೆಡಿಕಲ್ ಕಾಲೇಜ್ ಇಲ್ಲಿ ಜಾಲಪ್ಪನವರು ಸ್ಥಾಪಿಸಿದ್ದು. ಎಲ್ಲೋ ಇದ್ದ, ಹೆಸರು ತಿಳಿಯದವನಾಗಿದ್ದ ನಾಗರಾಜ್ ಅವರನ್ನು ಇಲ್ಲಿಗೆ ತಂದು ಕೂರಿಸಿದ್ದಕ್ಕೆ ಇಂದು ಅವರ ಕುಟುಂಬದ ಸದಸ್ಯರನ್ನು ಸೇರಿಕೊಂಡು ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಜೀವ ಸದಸ್ಯರುಗಳಾಗಿ ಅವರ ಮನಬಂದಂತೆ ಸೇರಿಕೊಂಡು ಸಂಸ್ಥೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ ನಾಗರಾಜ್ ಅವರು. ಅದನ್ನು ಸಹಿಸಲಾಗದ ಜಾಲಪ್ಪನವರ ಅಭಿಮಾನಿಗಳು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಹಾಗೂ ನಮ್ಮ ಕುಟುಂಬದ ಸದಸ್ಯರುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಆದರೂ ಸಹ ಜಾಲಪ್ಪನವರ ಅಭಿಮಾನಿಗಳು ಎದೆಗುಂದದೆ ಪ್ರತಿಭಟನೆಯ ಮೂಲಕ ನಾಗರಾಜ್ ಅವರಿಗೆ ಹೋರಾಟದ ಮೂಲಕ ತಿರುಗೇಟು ನೀಡಿದ್ದಾರೆ ಎಂದು ಜಾಲಪ್ಪನವರ ಕುಟುಂಬದ ಸದಸ್ಯರು ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸುಮಾರು 40 ವರ್ಷಗಳ ಹಿಂದೆ 83-84 ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರು ಸನ್ಮಾನ್ಯ ಜಾಲಪ್ಪ. ಈ ಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ಭಾಳ ಕಷ್ಟ. ನಾನು ಅವ್ರ ಜೊತೆಗೆ ಇದ್ದೆ, ನಾನು ವ್ಯವಸಾಯ ಮಾಡ್ತಾ ಇದ್ದೆ ನಾನು ಅವ್ರ ಜೊತೆಗೆ. ಆಗ ಅವರು ಈ ಕಾಲೇಜಿಗೆ ಎಷ್ಟು ಶ್ರಮ ವಹಿಸಿದ್ರು, ಏನು ಮಾಡಿದ್ರು ಅನ್ನೋದು ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ. ಇವತ್ತು ಯಾರೋ ಬಂದುಬಿಟ್ಟು ಈ ಕಾಲೇಜು ನಂದೇ, ನಾನೇ ಚೇರ್ಮನ್ನು ಅಂತ ಮಾಡೋಕ್ಕೆ ಹೊರಟವ್ರೆ ಬುದ್ಧಿ ಕೇಳಿದರು. ಕಾಲೇಜ್ ಮಾಡಿದಕ್ಕಂಥ ಪುಣ್ಯಾತ್ಮ ಸನ್ಮಾನ್ಯ ಜಾಲಪ್ಪನವರು, ಅವರು ದೂರದೃಷ್ಟಿ ಇಟ್ಕೊಂಡು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಸ್ಥಾಪನೆ ಮಾಡಿದ ಮೇಲೆ ಸನ್ಮಾನ್ಯ ಜಾಲಪ್ಪನವರು, ಹಿರಿ ಮಗ ನಾನು, ನಾವು 7 ಜನ ಇದ್ದೀವಿ, ನಾವು ಜಾಲಪ್ಪನವ್ರಿಗೆ 7 ಜನ, ಅದರಲ್ಲಿ ನಾನು ಹಿರಿಯ, ನನಗೇನೆ ಏನು ಈ ಕಾಲೇಜ್ಗೆ ಚೇರ್ಮನ್ ಮಾಡಬೇಕು ಅಂಥೇಳಿ ಅವ್ರ ಮನಸ್ಸಲ್ಲಿ ತುಂಬ ತುಂಬಿಕೊಂಡಿತ್ತು. ಅದೇ ರೀತಿ 2000 ಒಂದು ಬಿಲ್ ಕೂಡ ಬರೆದಿದ್ದಾರೆ, ಬಿಲ್ ಕೂಡ ಬರೆದಿದ್ದಾರೆ ಅದನ್ನು. ಈ ಮಧ್ಯೆ ನಾನೇ ಚೇರ್ಮನ್ ಅಂತ ಹೇಳಿಕೊಂಡು ಒಬ್ಬರು ಚೇರ್ಮನ್, ನಾನು, ನಮ್ಮವರೇ ಕಾರ್ಯದರ್ಶಿಗಳು, ನಮ್ಮದೇ ಇದು ಕಾಲೇಜು ಅನ್ನೋ ಥರ ಮಾತಾಡಿದ್ದಾರೆ. ಎಲ್ಲೋ
ಇದರಲ್ಲಿ ಇದ್ದಂಥ ವ್ಯಕ್ತಿನ ಜಾಲತ್ವಕ್ಕೆ ಕರ್ಕೊಂಡ್ಬಂದು ಕಾರ್ಯದರ್ಶಿ ಮಾಡಿದ್ದಾರೆ. ಅವರು ಅವರ ಒಂದು ಜವಾಬ್ದಾರಿನ ಅರ್ಚ್ಕೋಬೇಕು. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಿಷ್ಟೆ, ನಿಮ್ಮ ಜವಾಬ್ದಾರಿನ ಅರ್ಚ್ಕೊಂಡು ನಾವೇನು ಜಾಲಪ್ಪನವರ ಆಸ್ತಿ, ಈಗ ನಾಗರಾಜ್ ಅವರ ಅಪ್ಪನ ಆಸ್ತಿ ನಾಗರಾಜ್ ಬರಬೇಕೇ ವಿನಃ ನರಸಿಂಹಸ್ವಾಮಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಸನ್ಮಾನ್ಯ ಜಾಲಪ್ಪನವರು ಆಸ್ತಿಗೆ ನಮ್ಮ ಕುಟುಂಬಕ್ಕೆ, ನಾನು ದೊಡ್ಡ ನರಸಿಂಹಸ್ವಾಮಿ, ನಾಗೇಂದ್ರ ಸ್ವಾಮಿ, ರಾಜೇಂದ್ರ ಪ್ರಸಾದ್, ನಾವು ಮೂವರು ಮತ್ತು ನಮ್ಮ 4 ಜನ ಹೆಣ್ಮಕ್ಳು, 7 ಜನಕ್ಕೂ ಕೂಡ ಇದು ಇರಬೇಕಾಗ್ತದೆ. ಇದನ್ನು ಈ ಜವಾಬ್ದಾರಿ ಅರಿತುಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ತರಹ ಸ್ವಂತ ಆಸ್ತಿ ಥರ ಮಾಡಿಕೊಂಡು 4 ಜನರು ಇವತ್ತು 4 ಜನರು ಈ ಸಂಸ್ಥೆಗೆ 4 ಜನರನ್ನ ನಿರ್ದೇಶಕರಾಗಿ ಮಾಡಿಕೊಂಡು ಅವರಿಗೆ ವೋಟಿಂಗ್ ಪವರ್ ಸಹಿತ ಕೊಟ್ಟಿದ್ದಾರೆ. ಅವ್ರಿಗೆ ಬೇಕಾದವ್ರು, ಅವ್ರಿಗೆ ಬೇಕಾಗಿರೋರ್ನ ಅದು ನನ್ನ ಮಗನ ಟ್ರಸ್ಟಿ ಮಾಡಿದ್ರು. ಅವನು ವೋಟ್ ಇಲ್ದಂಗೆ ಮಾಡವ್ರೆ ಏನೂ ಇಲ್ಲ, ಸುಮ್ಮನೆ ಹೆಸರಿಗೋಸ್ಕರ ನನ್ನ ಮಗನ ಇಟ್ಕೊಂಡಿದ್ದಾರಂತೆ, ಕಾಫಿ ಟೀ ಕೂಡ. ಒಟ್ಟಾರೆ ಜಾಲಪ್ಪನವರ ಆಶಯಕ್ಕೆ ಜಾಲಪ್ಪನವರ ಕುಟುಂಬದ ಸದಸ್ಯರು ಮಣೆ ಹಾಕಲು ನಾಗರಾಜ್ ಅವರು ಕೆಳಗಿಳಿಸುವರೇ ಅಥವಾ ಸರ್ಕಾರದ ಆಧೀನಕ್ಕೆ ಒಪ್ಪಿಸಲು ಹೋರಾಟದ ಹಾದಿ ಹಿಡಿಯುವರೇ ಎಂದು ಕಾದು ನೋಡಬೇಕಾಗಿದೆ.